ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ವಿಷಪೂರಿತ ಮೇವು ತಿಂದು ಮೂರು ಕರುಗಳು ಸೇರಿ ಒಟ್ಟು ಏಳು ಎಮ್ಮೆಗಳು ಸಾವನ್ನಪ್ಪಿರುವ ದುರ್ಘಟನೆಯೊಂದು ಸೋಮವಾರ ರಾತ್ರಿ ನಡೆದಿದೆ. ಬಸಪ್ಪ ಜಟ್ಟೆನವರ ಎಂಬ ರೈತನಿಗೆ ಸೇರಿರುವ ಎಮ್ಮೆಗಳು ಮೃತಪಟ್ಟಿವೆ. ಒಟ್ಟು 3.5 ಲಕ್ಷ ರೂಪಾಯಿ ಬೆಲೆಯ ಎಮ್ಮೆಗಳು ಸಾವನ್ನಪ್ಪಿರೋದು ರೈತನಿಗೆ ದಿಕ್ಕು ತೋಚಿದಂತಾಗಿದೆ. ರೈತ ತಾನು ಮಲಗುವ ಸಮಯದಲ್ಲಿ ಎಂದಿನಂತೆ ಕೊಟ್ಟಿಗೆಯಲ್ಲಿ ಇರುವ ಎಮ್ಮೆಗಳಿಗೆ ಮೇವು ಹಾಕಿ ಮಲಗಿದ್ದಾರೆ. ರಾತ್ರಿ ಮತ್ತೆ ಮೇವು ಹಾಕಬೇಕೆಂದು ಕೊಟ್ಟಿಗೆಗೆ ಬಂದಾಗ ನಾಲ್ಕು ಎಮ್ಮೆಗಳು ಅಸುನೀಗಿವೆ. ತಕ್ಷಣ ಆತಂಕಗೊಂಡ ರೈತ ರಾತ್ರಿಯೇ ಖಾಸಗಿ ವೈದ್ಯರನ್ನ ಕರೆದುಕೊಂಡು ಬಂದು ಉಳಿದ ಎಮ್ಮೆಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಆದರೆ ದುರದೃಷ್ಟಕರ ಎಂಬಂತೆ ಚಿಕಿತ್ಸೆ ಫಲಿಸದೆ ಮೂರು ಎಮ್ಮೆಗಳು ಬೆಳಗಿನ ಜಾವ ಮೃತಪಟ್ಟಿವೆ. ರಾಜಾಪುರ ಗ್ರಾಮದಲ್ಲಿ ಏಳು ಎಮ್ಮೆಗಳು ಅಸುನೀಗಿರುವುದನ್ನ ಕಂಡ ಬೇರೆ ರೈತರ ಮನದಲ್ಲಿ ಆತಂಕ ಮನೆ ಮಾಡಿದ್ದು ದನಗಳ ಸಾವಿಗೆ ಕಾರಣ ಏನು ಎಂಬ ಚಿಂತೆಯಲ್ಲಿದ್ದಾರೆ. ಗ್ರಾಮಸ್ಥರ ಹೇಳಿಕೆ ಪ್ರಕಾರ ವಿಷಪೂರಿತ ಮೇವು ತಿಂದಿರುವ ಕಾರಣ ಈ ದನಕರುಗಳು ಸಾವನ್ನಪ್ಪಿರುವುದು ತಿಳಿದು ಬಂದಿದೆ. ಏಳು ಎಮ್ಮೆಗಳನ್ನ ಕಳೆದುಕೊಂಡ ರೈತನಿಗೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಪ್ರತಿಯೊಂದು ದನಗಳಿಗೆ ಫ್ರೀಯಾಗಿ ಯಾಕೆ ಇನ್ಸೂರೆನ್ಸ್ ಮಾಡಿಸಬಾರ್ದು? ಸಾಕಷ್ಟು ಯಾಕಂದ್ರೆ ಇವತ್ತು ಮೂಕ ಜನವಾರ ಅದ, ಅದಕ್ಕೆ ಮಾತಾಡಕ್ ಬರ್ದಿಲ್ಲ, ನನಗೆ ಹಿಂಗೆ ಆಗೈತಿ ಅಂತ ಹೇಳಕ್ ಬರ್ದಿಲ್ಲ. ಇಂಥ ಒಂದು 50,000 ಲಕ್ಷ ರೂಪಾಯಿ ದನ ಕಿಮ್ಮೈತಿ. ಇವತ್ತು ಅಧಿಕಾರಿ ಮತ್ತು ಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ಮೂರ್ನಾಲ್ಕು ದನ ಮಣ್ಣು ಕೊಟ್ಟವರು, ಇವರು ಟೋಟಲ್ ಏಳು ದನ ಇವತ್ತನೇ ಸೀರಿಯಸ್ ಆಗಿದೆ. ಇವತ್ತು ಈಗಾಗಲೇ 1, 2, 3 ಡೆತ್ ಆಗ್ಯಾವು. ಇದು ಲಾಸ್ಟ್ನೇದು, ಈಗ 4ನೇ ಸೀರಿಯಸ್ ಐತಿ. ಟೋಟಲ್ 7